ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಜಿಲ್ಲೆ ವಿಜಯಪುರ ವಿಜಯಪುರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕರ್ನಾಟಕ ಟಿವೆ ಜನವರಿ ಮೆಗಾ ಸರ್ವೆ ಪ್ರಕಾರ ವಿಜಯಪುರದ ಹಣೆ ಏನು ಏನು ಏನ್ ಕಥೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಮುನ್ನಡೆ ನಡೆ ಏನ್ ಕತೆ ನೋಡೋದಾದ್ರೆ ಮೊದಲ ಕ್ಷೇತ್ರ ಮುದ್ದೆ ಬಿಹಾಳ ಮುದ್ದೇಬಿಹಾಳದಲ್ಲಿ ಬಿಜೆಪಿಯಿಂದ ಎಸ್ ಪಾಟೀಲ್ ನಡೆ ಭೌತಿಕ ಟಿಕೆಟ್ ಅವರಿಗೆ ಫಿಕ್ಸ್ ಅವರೆಲ್ಲೋ ಬೇರೆ ಕಡೆ ಹೋಗೋ ಸ್ಕೀಮ್ ಅಂತೂ ಇಟ್ಕೊಂಡಿಲ್ಲ ಆದರೆ ಆರ್ ಎಸ್ ಪಾಟೀಲ್ ಕೂಚು ಬಾಳ ಜಿಲ್ಲಾಧ್ಯಕ್ಷ ಅವರು ಕೂಡ ನನಗೂ ಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಎ ಎಸ್ ಪಾಟೀಲ್ ನಡಾಳಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲ ಟಿಕೆಟ್ ಪಿಚ್ಚ ಆದರೆ ಪಾರ್ಟಿಯಲ್ಲಿ ಅಂಡ್ ಕಾಂಗ್ರೆಸ್ನ ಸಿ ಎಸ್ ನಾಡಗೌಡರು ಒಂದು ರೀತಿಯ ನಡೀತಾ ಇತ್ತು ಅವ್ರಿಗೆ ಅವರು ಕೂಡ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಜೆ ಡಿ ಎಸ್ ಇಂದ ಚನ್ನಬಸಪ್ಪ ಸಂಗಪ್ಪ ಸುಲಾಪುರ ಅವರು ಕೂಡ ಇದು ಮಾಡ್ತಿದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನಡುವೆ ಹಣ ಹಣಿ ಸ್ವಲ್ಪ ನಡಾಳಿ ಬ್ರದರ್ ಶಾಂತ ವೀರ್ ಗೌಡ ಏನಾದ್ರು ಕಾಂಗ್ರೆಸ್ ಬೆಂಬಲಿಸಿದ್ರೆ ಟಫ್ ಫೈಟ್ ಅನ್ನೋ ಚರ್ಚೆ ಇದೆ ಏನೇ ಆದ್ರೂ ನಡಹಳ್ಳಿ ಸಿಂಗಲ್ ಶೇರ್ ಶೇರ್ತಾರ ಮನುಷ್ಯ ಓಡಾಡ್ಕೊಂಡು ಪಾರ್ಟಿನ ಇದ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವ ಪಾರ್ಟಿಲಿರ್ತಾರೆ ಆ ಪಾರ್ಟಿ ಕಟ್ಟರ್ ಲೆಕ್ಕಾಚಾರ ಮಾಡ್ಕತ್ತಾರೆ ಬದಲಾವಣೆ ಮಾಡ್ಕೊಂಡ್ ಅವರು ದೇವರೇಪ್ಪರ್ಗಿಂತ ಗೆಲ್ತಾ ಇದ್ರೆ ಕಾಂಗ್ರೆಸ್ ಅಂದ್ರೆ ಎರಡು ಬಾರಿ ಗೆದ್ದಿರೋ ಅದಾದ್ಮೇಲೆ ಈ ಕಡೆಗೆ ಮುದ್ದೆ ಬಿಹಾಳಕ್ಕೆ ಬಂದ್ರು ಬಟ್ ಈಗ ಮುದ್ದೆ ಬಿಹಾ ಕ್ಷೇತ್ರದಲ್ಲಿ ಬಿಜೆಪಿ ಜನವರಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಟ್ ಇದೇ ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಸಿ ಎಸ್ ನಾಡಗೌಡ ಟಫ್ ಫೈಟ್ ಬರ್ತಾ ಇದಾರೆ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಎಲ್ಲ ನಡೀತಾ ಇದೆ ಆಕ್ಟಿವಿಟೀಸ್ ನಡೀತಾ ಇದೆ ಈಗ ಮುಂದುವರಿ ಅಂತ ಹೇಳಿಕ್ ಸಾಧ್ಯ ಇಲ್ಲ ಏನ್ ಸದ್ಯಕ್ಕೆ ಎಸ್ ಪಾಟೀಲ್ ನಡಾಡಿನ ಕಾಯ್ಕೊಂಡಿದ್ದಾರೆ ಎಸ್ ಮುಂದ್ಕೋಣವಾಗಿ ನೆಕ್ಸ್ಟ್ ಎಸ್ ನೆಕ್ಸ್ಟ್ ದೇವರಿಪರ್ಗಿ ದೇವರಿಪರ್ಗಿ ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯ ಸೋಮನಗೌಡ ಪಾಟೀಲ್ ಸಾಸ್ನೂರಲ್ಲಿ ಸಿಟಿಂಗ್ ಎಂ ಎಲ್ ಎ ಇದಾರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಅವರೇ ಆಕಾಂಕ್ಷಿ ಆಗಿದ್ದಾರೆ ಯಾಕಂದ್ರೆ ಸಿಟ್ಟಿಂಗ್ ಎಮ್ ಎಲ್ ಎ ಇರೋದ್ರಿಂದ ಬೇರೆ ಆಕಾಂಕ್ಷಿಗಳು ಕಡಿಮೆ ಇದ್ದಾರೆ ಅಲ್ಲಿ ಯಾರೂ ಇಲ್ಲ ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗ್ಬೋದು ಇನ್ನು ಕಾಂಗ್ರೆಸ್ನಿಂದ ಎಸ್ ಆರ್ ಪಾಟೀಲ್ ಜೊತೆಗೆ ಗೌರಮ್ಮ ಮುತ್ತತ್ತಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅದ್ರ ಜೊತೆಗೆ ಆನಂದ ದೊಡ್ಡಮನಿ ಬಿ ಎಸ್ ಪಾಟೀಲ್ ಯಾಳ್ಗಿ ಛಾಯಾಗೋಳ್ ವಕೀಲ್ ಸೊ ಇಷ್ಟು ಜನ ಆಕಾಂಕ್ಷಿಗಳಾಗಿದ್ದಾರೆ ಎಸ್ ಆರ್ ಪಾಟೀಲ್ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಜೆ ಡಿ ಎಸ್ನಿಂದ ರಾಜಗೌಡ ಪಾಟೀಲ್ ಅನೌನ್ಸ್ ಆಗಿದೆ ಈಗಾಗಲೇ ಜೋರಾಗಿನೇ ಕ್ಯಾಂಪೇನೆಲ್ಲ ಶುರು ಮಾಡ್ತಿದ್ದಾರೆ ಜೆ ಡಿ ಎಸ್ನಿಂದ ರಾಜಗೌಡ ಪಾಟೀಲ್ ಇದ್ರ ಜೊತೆಗೆ ಏನು ಜನಾರ್ದನ್ ರೆಡ್ಡಿ ಪಾರ್ಟಿಯಿಂದ ಅಭ್ಯರ್ಥಿ ಆಗಬಹುದು ಅಲ್ಲಿಗೆ ಏನೊಂದು ಲೆಕ್ಕಾಚಾರ ಇದೆ ಆರಂಭದಲ್ಲಿ ಜನಾರ್ದನ್ ಅವರ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿನೇ ಬರ್ತಾರೆ ಅನ್ನೋ ಒಂದು ಆಲೋಚನೆ ಇತ್ತು ಅದಾದ ಮೇಲೆ ಅಲ್ಲಿ ಬೂಡ ಅಧ್ಯಕ್ಷರಾಗಿದ್ದರು ಸೋಮಶೇಖರ್ ಅಂತ ದುಮ್ಮೂರ್ ಸೋಮ್ ದಮ್ಮೂರ್ ಸೋಮಶೇಖರ್ ಅಂತ ಅವ್ರೇನೋ ಬರ್ತಾರಂತ ಇಲ್ಲಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಅವ್ರು ಬಂದರೆ ಯಾರು ವರ್ಷ ತೆಗೀತಾರೆ ಅಂತ ಗೊತ್ತಿಲ್ಲ ಸೊ ಈ ಕ್ಷಣಕ್ಕೆ ಈ ಜೆ ಡಿ ಎಸ್ ಬಿಜೆಪಿ ವರ್ಷಸ್ ಕಾಂಗ್ರೆಸ್ ಮೂರು ಪಕ್ಷಗಳ ತ್ರಿಕೋನ ಸ್ಪರ್ಧೆ ಅಂತೂ ಇದೆ ದೇವರಿ ಕ್ಷೇತ್ರದಲ್ಲಿ ಸೊ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ಒಂದ್ ಕಡೆ ಪಂಚರತ್ನ ಯಾತ್ರೆ ಈಗಾಗಲೇ ವಿಜಯಪುರದಲ್ಲಿ ಜೋರಾಗಿ ಸಾಕ್ತಾ ಇದೆ ಆಗಿದೆ ಸೊ ಈ ಈ ಎಲ್ಲಾ ಒಂದು ಫ್ಯಾಕ್ಟರ್ ನೋಡ್ಕೊಂಡಾಗ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಜೆ ಡಿ ನ ರಾಜಗೌಡ ಪಾಟೀಲ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ದೇವರಿಪರ್ಗಿ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಖಾತೆಯನ್ನು ಕರಿತಾ ಇದೆ ಕುಮಾರಸ್ವಾಮಿ ಅವರಿಗೆ ಏನಂತ ಅಲ್ಲಿ ಅವರೇ ರಾಜು ಗೌಡರು ಸ್ವತಃ ಮೇಲೆ ಪಾರ್ಟಿ ಕಟ್ಕೊಂಡು ಸ್ವಲ್ಪದಲ್ಲಿ ಇದಾಗಿದ್ರು ಅದಾದ್ಮೇಲೆ ಪಕ್ಷ ಕೂಡ ಜೆಡಿಎಸ್ ಅಪ್ ಆಗಿತ್ತು ಅವರೇ ಅವರು ಬಿಜೆಪಿಗೂ ಸೇರ್ಕೊಂಡ್ಬಿಟ್ಟು ಬಟ್ ಇವರು ರಾಜುಗೌಡ ಪಾರ್ಟಿನ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ ಗೆಲುವಿನ ಹುಮ್ಮಸ್ ಇದಾರೆ ಬಿಜೆಪಿಗೆ ಇರ್ತಕ್ಕಂಥ ನೆಗೆಟಿವ್ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗೊಂದಲ ಗೆ ಭಾರಿ ಅನುಕೂಲ ಸದ್ಯಕ್ಕಂತೂ ಇಲ್ಲಿ ಜೆ ಡಿ ಸಮ ಸಮಸ್ಯೆ ಇಲ್ಲ ಪಂಚಮಶಾಲಿ ಜೊತೆಗೆ ರಾಜುಗೌಡ ಪಾಟೀಲ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದೇವರ ಇಬ್ಬರಿಗೆಯಲ್ಲಿ ಜೆ ಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಖಾತೆ ತೆರೆಯುವಂತಹ ನಿರೀಕ್ಷೆಯಲ್ಲಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ನಮ್ಮ ಕರ್ನಾಟಕ ಟಿವಿ ಸರ್ವೆಲ್ಲಿ ಕೂಡ ಜನವರಿ ಸರ್ವೆನಲ್ಲಿ ಕೂಡ ಅದಕ್ಕೆ ತಕ್ಕಂಗೆ ಇವರ ವೈಯಕ್ತಿಕ ವರ್ಚಸ್ ಜೊತೆಗೆ ಕುಮಾರ್ ಸಾಹೇಬ್ ಪಂಚರತ್ನ ಚೆನ್ನಾಗಿ ಹೋಗ್ತಿದೆ ಇಲ್ಲಿ ಅದು ಸ್ವಲ್ಪ ಕಾಂಗ್ರೆಸ್ ಒಂದು ಕ್ಲಾರಿಟಿ ಬಂದು ಬಿಜೆಪಿ ಅಡೆತಡೆಗಳನ್ನ ನಿವಾರಿಸುವಂತ ನಾಯಕರು ಬಂದ್ರೆ ಎಲ್ಲಿ ಈ ವಿಜಯಪುರಕ್ಕೆ ಬಿಜೆಪಿ ಲೀಡರ್ ಯಾರು ಸದ್ಯಕ್ಕೆ ಯಾರು ಇಲ್ಲಪ್ಪ ಯಾರು ಇಲ್ಲ ಯಾರು ಇಲ್ಲ ಅವರ ಮಿನಿಸ್ಟರ್ ನ ಯಾರು ಮಾಡಿಲ್ಲ ನಾನೇ ಅಂತಾರೆ ಯತ್ನಾಳ್ ಅವರು ಗೊತ್ತಿಲ್ಲ ಯತ್ನಾಳ್ ಇಲ್ಲಿ ಲೀಡ್ರೇ ಇಲ್ಲ ಮಿನಿಶರ್ ಯಾರ ಕೊಡ್ಬೇಕಿತ್ತಲ್ಲ ಅಲ್ಲಿ ನಡಹಳ್ಳಿ ಮಿನಿಸ್ಟರ್ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಆಗ್ಲಿಲ್ಲ ಸೊ ಇವೆಲ್ಲವೂ ಕೂಡ ಇದೆ ನಡಹಳ್ಳಿ ಮಿನಿಸ್ಟರ್ ಆಗಿದ್ರೆ ಪಾಟೀಗ ಇಲ್ಲಿ ಎಂಪಿ ಪಾಟೀಲ್ ಅವ್ರ ಜಿಲ್ಲೆ ಯತ್ನಾಳ ಮಾಡ್ಬೇಕ ಅನ್ಕೊಂಡಿದ್ರು ಇಲ್ಲಿ ಎಂಪಿ ಪಾಟೀಲ್ ರವ್ರೆ ಬಹುಲೇಶ್ವರದಲ್ಲಿ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಅಲ್ಲಿ ಇದಾರೆ ಎಸ್ ಯಶವಂತ ಪಾಟೀಲ್ ಒಂದ್ ಸ್ವಲ್ಪ ಇದಾರೆ ಹಾಗೆ ಬಿಜೆಪಿಗೆ ಯಾರೋ ಒಬ್ರು ಮಿನಿಸ್ಟರ್ ಮಾಡಿ ಶಕ್ತಿ ತುಂಬಬೇಕಾಗಿತ್ತು ಕಾಂಗ್ರೆಸ್ ನಾಯಕರ ಶಕ್ತಿ ತುಂಬಬೇಕಾಗಿತ್ತು ನಡೆಯಲಿ ಮಿನಿಸ್ಟರ್ ಮಾಡಿದ್ರೆ ಆಗಿರದಪ್ಪ ಯಾಕಂದ್ರೆ ಅವರು ಕೂಡ ಎಲ್ ಎ ಆದವರು ನಿರೀಕ್ಷೆ ಇದ್ದವರು ಸ್ವಲ್ಪ ಮಾಡ್ಬೇಕಾಗಿತ್ತು ಮಾಡಿಲ್ಲ ಬಟ್ ಏನೋ ಅಲ್ಲಿ ರಾಜ್ಯಗೌಡ ಜೆಡಿಎಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜನವರಿ ಸರ್ವೆಯಲ್ಲಿ ಅಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದ್ರೆ ವೋಟಿಂಗ್ ಇನ್ ಹದಿನೈದು ದಿನ ಅನ್ನೋವರೆಗೂ ಕೂಡ ಒಂದು ಟ್ರೆಂಡ್ ಕೂಡ ಕೊಡಬಹುದು ಸೊ ಹಾಗಾಗಿ ಈ ಕ್ಷಣಕ್ಕೆ ಇಲ್ಲಿ ಜೆಡಿಎಸ್ ನೆಕ್ಸ್ಟ್ ಮಂತ್ ಏನೋ ಗೊತ್ತಿಲ್ಲ ದೇವರಪ್ಪ ಮುಂದಿನ ತಿಂಗಳೇನೋ ಗೊತ್ತಿಲ್ಲ ಬಟ್ ಈ ತಿಂಗಳಲ್ಲಿ ಈ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಂಗ್ರೆಸ್ ಮತ್ತೆ ಬಿಜೆಪಿ ಲಿಸ್ಟ್ ಫೈನಲ್ ಆದ್ಮೇಲೆ ಸ್ವಲ್ಪ ಬಿಜೆಪಿ ಕೊಡ್ತಾರೆ ಅವರೇ ಬಟ್ ಕಾಂಗ್ರೆಸ್ ಕ್ಲಾರಿಟಿ ಬೇಕು ಮುಂದಿನ ಕ್ಷೇತ್ರ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ನ ಏನು ಆಲಿಯ ಮೇಲೆ ಶಿವನಂತ ಪಾಟೀಲ್ ಮಾಜಿ ಸಚಿವರು ಅವರೇ ಫಿಕ್ಸ್ ಡೌಟ್ ಅಂಡ್ ಬಿಜೆಪಿ ಅಪ್ಪಗೌಡ ಪಾಟೀಲ್ ಅಂಡ್ ಬೆಳ್ಳುಬ್ಬಿ ನಡುವೆ ಇಬ್ರು ನಡುವೆ ಸ್ಪರ್ಧೆ ಇದೆ ಪಣಂದ ಬಸಪ್ಪ ತನಿಖೆದಾರ ಜೆಡಿಎಸ್ ಇಂದ ಬಟ್ ಜೆಡಿಎಸ್ ಲೆಕ್ಕಿಲ್ಲ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಯಾಕೆಂದ್ರೆ ಜೆಡಿಎಸ್ ಇಂದ ಆದವರಿಗೆ ಬಿಜೆಪಿ ಕನೆಕ್ಟ್ ಆಗಿ ಬಂದ್ ಕೂತಿದ್ದಾರೆ ಬಟ್ ಬೆಳ್ಳುಬ್ಬಿ ಈಸಿಯಾಗಿ ಬಿಡಕ್ ರೆಡಿ ಇಲ್ಲ ಅವ್ರ ಗಾಣಿಗೆ ಸಮುದಾಯಕ್ಕೆ ಸೇರಿದವರು ಅಪ್ಪಗೌಡ ಪಾಟೀಲ್ ಪಂಚಮ ಸಾಲಿಗೆ ಸೇರಿದವರು ಈಗ ಸಂಘರ್ಷ ಆಗ್ತಾ ಇದೆ ಬಿಜೆಪಿ ಒಂದ್ ಕ್ಲಾರಿಟಿ ಬಂದ್ರೆ ಅಪ್ಪಗೌಡ ಗೆ ಬೆಳ್ಳುಬ್ಬೆ ನಡೆಯಣ ಚುನಾವಣೆ ಮಾಡೋಣ ಬಿಡಿ ನಾನು ಏನ್ ಎಂ ಎಲ್ ಸಿ ಎಮ್ ಎಲ್ ಸಿ ಮಾಡ್ಕೊಂಡ್ರೆ ಅಂತ ಅಂದ್ರೆ ಅಥವಾ ಬೆಳ್ಳುಬ್ಬಿನ ಮಾಡಿ ನಾನ್ ಎಮ್ ಎಲ್ ಸಿ ಅಂದ್ರೆ ಅಪ್ಪಗೌಡ ಪಾಟೀಲ್ ಎಸ್ ಕೆ ಬೆಳ್ಳುಬ್ಬಿ ನಡುವೆ ಹೊಂದಾಣಿಕೆ ಆದ್ರೆ ಒಂದ್ ಆಮೇಲೆ ಬಿ ಬಿಜೆಪಿ ನಾಯಕರು ಯಾರು ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಯಾರು ಇಲ್ಲ ಸುಮ್ನೆ ಹೇಳ್ಕೊಳ್ಳಕ್ ರಾಷ್ಟ್ರೀಯ ಪಕ್ಷ ಹೇಳ್ಕೊಳಕ್ ರಾಜ್ಯಾಧ್ಯಕ್ಷ ಕಟೀಲು ಈ ಸಮಸ್ಯೆಗಳನ್ನ ಸರಿ ಮಾಡ್ಲಿಲ್ಲ ಈ ಸಮಸ್ಯೆ ಸರಿ ಮಾಡೋದಿರ್ಲಿ ಬಾಯಿ ಬಂದ ಮಾತಾಡೋ ಬೀಗ ಹಾಕಲಿಲ್ಲ ಸೊ ಹಾಗಾಗಿ ಇವ್ರ ಇವರೇ ಅಡ್ಜಸ್ಟ್ ಬಿಜೆಪಿ ಬಿಜೆಪಿನ ಬಸವನ ಬಾಗೇವಾಡಿ ಗೆಲ್ಸಬಹುದು ಇಲ್ಲ ಅಂದ್ರೆ ಶಿವಾನಂದ ಪಾಟೀಲ್ ಖುಷಿ ಖುಷಿಯಾಗಿ ಮತ್ತೊಮ್ಮೆ ಬಸವನ ಬಾಗೇವಾಡಿಯ ಶಾಸಕರಾಗಿ ಮುಂದುವರಿತಾರೆ ಕರ್ನಾಟಕ ಟಿವಿಯ ಜನವರಿ ಟೆಂಡ್ ನ ಪ್ರಕಾರ ಶಿವಾನಂದ ಪಾಟೀಲ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಎಂ ಬಿ ಪಾಟೀಲ್ ಅವರು ನಿರಂತರವಾಗಿ ಗೆದ್ಕೊಂಡು ಬರ್ತಿರ್ತಕ್ಕಂಥ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಇಂದ ಅವರೇ ಅಭ್ಯರ್ಥಿ ಅದರಲ್ಲೇನು ಡೌಟ್ ಇಲ್ಲ ಸೊ ಮಂತ್ರಿ ಆಗಿದ್ದಂಥವ್ರು ಈಗ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಕಾಂಗ್ರೆಸ್ನ ಏನು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಕಡೆ ರಾಜ್ಯ ಸುತ್ತಾ ಇದ್ದಾರೆ ತಮ್ಮ ಕ್ಷೇತ್ರವು ಸೇರಿದಂತೆ ಇನ್ನು ಪಿಯಿಂದ ಉಮೇಶ್ ಕೋಳ್ಕರ್ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ವಿಜಯಗೌಡ ಪಾಟೀಲ್ ಇವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಜೊತೆಗೆ ಗುರ್ಲಿಂಗಪ್ಪ ಗುಂಡಪ್ಪ ಅಂಗಡಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಒಂದು ರೀತಿ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನೋದರೂ ಇನ್ನೂ ಸ್ಪಷ್ಟವಾಗಿಲ್ಲ ಹೀಗಾಗಿ ಒಂದು ರೀತಿ ಸಣ್ಣ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟ್ ಅಂದರೆ ಬಬಲೇಶ್ವರದಿಂದ ಎಂ ಬಿ ಪಾಟೀಲ್ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಜೆ ಡಿ ಎಸ್ ಇಂದ ಬಸವರಾಜ್ ಹೊನ್ನವಾಡ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಬಹುದೇನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಯಾರಿಗೆ ಎಲ್ಪ್ ಆಗ್ಬೋದು ಅಂದರೆ ಒಂದು ವೇಳೆ ವಿಜುಗೌಡ್ರಿಗೆ ಜೆಡಿಎಸ್ ಏನಾದ್ರು ಟಿಕೆಟ್ ಕೊಟ್ರೆ ಸ್ವಲ್ಪ ಬಿಜೆಪಿ ವಿಜಯಗೌಡರಿಗೆ ಬಿಜೆಗೌಡ ಪಾಟೀಲ್ ಪಂಚಮಸಾಲಿ ಸಮುದಾಯದವರೆ ಹಾಗಾಗಿ ಬಿಜೆಪಿಗೆ ಟಿಕೆಟ್ ಕೊಟ್ರೆ ಹೆಲ್ಪ್ ಆಗ್ಬಹುದೇನೋ ಗೆ ಅನುಕೂಲ ಆಗುತ್ತೇನೋ ಅದರಿಂದ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ವಿಜಯಗೌಡರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಜೆಡಿಎಸ್ ಸ್ವಲ್ಪ ಅನುಕೂಲ ಆಗಬಹುದು ಅಂತ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಆಗಬಹುದಾದ ಕ್ಷೇತ್ರ ಕುರುಬ ಸಮುದಾಯ ಸ್ವಲ್ಪ ನಿರ್ಣಾಯಕ ಮತಗಳನ್ನ ಹೊಂದಿರೋದ್ರಿಂದ ಅಲ್ಲಿ ನಿರ್ಣಾಯಕ ಆಗಬಹುದು ಬಬಲೇಶ್ವರದಲ್ಲಿ ಕುರುಬ ಸಮುದಾಯದ ಮತಗಳು ಅಂತ ಸೊ ಈ ಕ್ಷಣಕ್ಕೆ ಎಂ ಪಾಟೀಲ್ ನಿರಂತರವಾಗಿ ಗೆತ್ಕೊಂಡ್ ಬರ್ತಿದಾರೆ ಸೊ ಕೆಲವೊಂದಿಷ್ಟು ಜಾತಿ ಲೆಕ್ಕಾಚಾರದ ಜೊತೆಗೆ ಕೆಲವೊಂದಿಷ್ಟು ಅಭಿವೃದ್ಧಿ ಲೆಕ್ಕಾಚಾರ ಕೂಡ ವರ್ಕೌಟ್ ಆಗೋ ತರ ಕಾಣಿಸ್ತಾ ಇದೆ ಎಂ ಬಿ ಪಾಟೀಲ್ಗೆ ಸೊ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಬಬಲೇಶ್ವರದಲ್ಲಿ ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಬಬಲೇಶ್ವರ ಎಂ ಬಿ ಪಾಟೀಲ್ ನಿರಂತರವಾಗಿ ಗೆದ್ಕೊಂಡ್ ಬರ್ತಿದ್ದಾರೆ ಮಂತ್ರಿ ಆಗಿದ್ರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ ಅಂತ ನೀರಾವರಿ ಯೋಜನೆಗಳನ್ನ ನೀರಾವರಿ ಸಚಿವ ಆದಾಗ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ ಆ ಭಾಗಕ್ಕೆ ಪಾಟೀಲ್ ಅವರ ಸಮುದಾಯಕ್ಕೆ ಸೇರ್ದಿರೋದು ಒಂದ್ ಸಾವಿರ ಎರಡ್ ಸಾವಿರ ಕುಡುವಕ್ಲಿಗೆ ಸಮುದಾಯಕ್ಕೆ ಸೇರಿದವರು ಯಾರು ಎಂ ಬಿ ಪಾಟೀಲ್ ಅವ್ರ ಸಮುದಾಯಕ್ಕೆ ಸೇರಿದ ಓಟ್ ಒಂದ್ ಸಾವಿರ ಅಷ್ಟೇ ಈ ಬಸವರಾಜ್ ಒನ್ವಾಡ ಕುರುಬ ಸಮುದಾಯಕ್ಕೆ ಸೇರಿದವರು ಐವತ್ ಮೂರು ಸಾವಿರ ಓಟ್ ಇದೆ ಅವರು ಜೆಡಿಎಸ್ ಕ್ಯಾಂಡೆಟ್ ಅನೌನ್ಸ್ ಆಗಿದೆ ಅಂಡ್ ಬಿಜೆಪಿಯಿಂದ ಏನು ಜೆ ಡಿ ಎಸ್ ಇಂದ ಸೋತಿ ಹೋದಂತ ಯಾರು ಶಿವಾನಂದ ಪಾಟೀಲ್ ಸಹೋದರನೇ ಈ ಪಾಟೀಲ್ ಈ ಬಸವನ ಬಾಗೇವಾಡಿ ಎಂ ಎಲ್ ಕಾಂಗ್ರೆಸ್ ಅವ್ರ ಸಹೋದರನೇ ವಿಜಯವಾಡ ಪಾಟೀಲ್ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಉಮೇಶ್ ಕೋಳ್ಕರ್ ಅಂತ ಜಿಪಂ ಅಧ್ಯಕ್ಷ ಆಗಿದ್ದಂತ ಅವರು ಆಕಾಂಕ್ಷಿ ಅಂಡ್ ಗುರುಲಿಂಗಪ್ಪ ಗುಂಡಪ್ಪ ಅಂಗಡಿ ಅವರು ಆಕಾಂಕ್ಷಿ ಆಗಿದ್ದಾರೆ ನಡೀತಾ ಇದೆ ಟಿಕೆಟ್ ಫೈಟ್ ಇದೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಓಟ್ನ ಕೀಳ್ತಾರದ ಯಾರು ಬಸವರಾಜ್ ಹೊನ್ವಾಡ ಆಮೇಲೆ ಅಲ್ಲಿ ಏನಿದೆ ಅಂತಂದ್ರೆ ಜನಗಳಿಗೆ ನೀವು ಏನೇ ಕೆಲಸ ಮಾಡಿದ್ರು ಆ ಪ್ರೀತಿ ವಿಶ್ವಾಸ ಇವೆಲ್ಲದಲ್ಲೂ ಕೂಡ ನಡೆದಾಗ್ಲಾ ಮಾತ್ರ ಆಗದು ಕೈಗೆ ಸಿಗ್ಬೇಕು ಇವೆಲ್ಲವೂ ಕೂಡ ಇದೆ ಅದಾಗದ ಹೊರತು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡ ಸಮಾಜ ಆಮೇಲೆ ಎರಡನೇ ವಿಚಾರ ಇಲ್ಲ ವಿಜಯಗೌಡ ಗೌಡ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಅದು ಬಸವರಾಜ್ವಾಡೂಲ ಆಗಬಹುದು ಸಾಫ್ಟ್ ಹಿಂಗಿದೆ ಎಂ ಬಿ ಪಾಟೀಲ್ ಹೊರ ಜಗತ್ತಿಗೆ ನಾನು ಅದ್ಭುತವಾಗಿ ಕೆಲಸ ಮಾಡಿದೀನಿ ಅನ್ಸಿದ್ರು ಅವರಲ್ಲಿ ಗೊತ್ತಲ್ಲ ಅವೆಲ್ಲ ಎಸ್ ಎಂ ಕೃಷ್ಣ ಅದ್ಭುತವಾದ ಸಿಎಂ ಆದ್ರೆ ಮದ್ದೂರ್ ಬಿಟ್ಟು ಓಡ್ ಬಂದ್ಬಿಟ್ರು ಬಂದ್ರು ಮದ್ದೂರ್ ಜನರ ಬಗ್ಗೆ ಭಯ ಹಾಗೇನೆ ಎಷ್ಟೇ ಕೆಲಸ ಮಾಡಿದ್ರು ಒಂದು ಈಚೆ ನಿರ್ಧಾರಗಳು ಅವರ ಸುತ್ತಮುತ್ತಲಿನ ಅವರ ಅವಳಿ ಆರ್ಭಟಗಳು ವ್ಯತ್ಯಾಸ ಮಾಡಬಹುದು ಸೊ ಹಾಗಾಗಿ ಎಂ ಬಿ ಪಾಟೀಲ್ ನಾನೇ ಬಬಲೇಶ್ವರದ ಮುಂದಿನ ಶಾಸಕ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಇದೆ ಈ ಕ್ಷಣಕ್ಕೆ ಡೋಂಟ್ ನೋ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಆಗಿ ಜೆಡಿಎಸ್ ಪೈಪೋಟಿ ಜಾಸ್ತಿ ಆಗ್ಬೋದು ತ್ರಿಕೋನ ತ್ರಿಕೋನ ಜೆಡಿಎಸ್ ಬಸವರಾಜ್ ಸ್ಟ್ರಾಂಗ್ ಆಗ್ಬೋದು ಉತ್ತರ ಕರ್ನಾಟಕ ಜೆಡಿಎಸ್ ಎಲ್ಲ ಎಲ್ಲೈತೆ ಹಳೆ ಮೈಸೂರು ಅನ್ಬಹುದೇನು ಆದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ದೇವರೈಪರ್ಗಿ ಹ್ಮ್ ಬಬಲೇಶ್ವರ ಇಲ್ಲಿ ಒಳ್ಳೆ ಫೈಟ್ ಇರ್ತಕ್ಕಂಥದ್ದು ಇಂಡಿ ಕೂಡ ಇಂಡಿ ಕೂಡ ಸಿಂಧಿ ನೋಡಿದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜಿಲ್ಲೆಯಲ್ಲಿ ಸಮರ್ಥವಾಗಿ ಫೈಟ್ ಮಾಡುವಂತ ಕೆಪಾಸಿಟಿ ಐತೆ ಮೋಹನ್ ಪಾಟೀಲ್ ಸೊ ಜೆಡಿಎಸ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿರೋ ಜಿಲ್ಲೆ ಯಾವ್ದಾರು ಜೆಡಿಎಸ್ ಅಂದ್ರೆ ಅದು ವಿಜಯಪುರ ಕ್ಯಾಂಡಿಡೇಟ್ ಗಳ ತಾಕತ್ ಮೇಲೆ ಇಂದೇನೋ ಮಾಡದಂತ ಒಳ್ಳೆ ಕೆಲ್ಸಗಳು ಇವಲ್ಲ ಸೊ ಇಲ್ಲೇನಾದ್ರೂ ಬಬಲೇಶ್ವರದ ಟ್ರಯಾಂಗಲ್ ಫೈಟ್

ದೊಡ್ಡಗೌಡ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಅವ್ರ ಎಸ್ ಎಮ್ ಎಲ್ ಕುರುಬ ಕಮ್ಯುನಿಟಿ ಕಾಂಗ್ರೆಸ್ ಎಂ ಎಲ್ ಎರೋ ಬೇರೆ ಸಮುದಾಯಕ್ಕೆ ಸೇರಿದವರು ಸಿದ್ದರಾಮಯ್ಯ ಏನೇ ಒಂದು ಪ್ರಚಾರ ಮಾಡಬಹುದು ಬಟ್ ಕುರುಬಾ ಕಮ್ಯುನಿಟಿ ಕುರುಬಾ ಕ್ಯಾಂಡಿಡೇಟ್ ಸೊ ಆ ತರದ ಮೊದಲ ಎಕ್ಸ್ಪೆರಿಮೆಂಟ್ ಇದು ಬಟ್ ಅದೇ ರೀತಿಯ ವೇವ್ ಸೆಟ್ ಕೂಡ ಆಗ್ತಾ ಇದೆ ಹಂಗಾದ್ರೆ ಆಗ್ಬಹುದು ಎಂ ಬಿ ಪಟೇಲ್ ಯತ್ನಾಳ ಬೇರೆ ಸಪೋರ್ಟ್ ಮಾಡ್ತಾರಂತಪ್ಪ ಎಂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕೆಲವೊಂದು ನೀವು ರಾಜಕೀಯದವರೆಲ್ಲ ಫೈಟ್ ಮಾಡೇ ಗೆಲ್ತಿಲ್ಲ ಫಿಕ್ಸ್ ಆಗಿ ಗೆಲ್ತಾರ ಒಂದಷ್ಟು ಜನ ಅಲ್ಲ ಯತ್ನಾಳ್ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ ಯತ್ನಾಳ್ ಹಿಂದೂ ಹೋಳಿ ಬಿಜೆಪಿ ಅಂತಾರಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರು ಸಪೋರ್ಟ್ ಯಾಕೆ ಮಾಡ್ತಾರೆ ಅಂತ ಯತ್ನಾಳ್ ಕೇಳ್ಬೇಕಾದ್ರೆ ನಮ್ಮ ಕೇಳಿದ್ರೆ ಆಮೇಲೆ ತುಂಬಾ ಜನ ತುಂಬಾ ಸಲ ಹೊಗಳಿದ್ರು ಎಂಬೆ ಬಡೇ ನಮ್ಮ ಆತ್ಮೀಯ ಗೆಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂತೆಲ್ಲ ಹೊಗಳ್ತಿದ್ರು ಕಾಂಗ್ರೆಸ್ ಬೈತಾರಪ್ಪ ಯತ್ನಾಳ್ರು ಹೌದು ರಾಜಕಾರಣದಲ್ಲಿ ಬಯ್ಯದು ಒಂದ್ ಇಟ್ಕೊಂಡಿರ್ಬೇಕು ಒಗಳದು ಒಂದ್ ಇಟ್ಕೊಂಡಿರ್ಬೇಕು ಅವೆಲ್ಲ ಕಲೆಗಳಿರ್ಬೇಕು ಏನು ಮಾಡಕಲ್ಲ ಬಬಲೇಶ್ವರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಡೆಗಳಿಗೆ ಹೆಂಗ್ ಬೇಕಾರು ಚೇಂಜ್ ಆಗಬಹುದು ಫೆಬ್ರವರಿಗೆ ಯಾರು ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಆಗ್ಬೋದು ಸೊ ಈಗ ಕುಮಾರಸ್ವಾಮಿ ಯಾರ್ಯಾರು ಗೆಲ್ತಾರೆ ಹತ್ರ ಅವರೇ ಅವ್ರಿಗೆ ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಮಾಡ್ತಾವ್ರೆ ಏನ್ ಬೇಕಾದ್ರು ಸಾಧ್ಯ ಆಗ್ಬೋದು ಬಬಲೇಶ್ವರ ಕ್ಷೇತ್ರ ಸೊ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಾ ಇದೆ ಮುಂದಿನ ಕ್ಷೇತ್ರ ವಿಜಯಪುರ ನಗರ ನಗರ ಬಂದ ನಗರ ಕ್ಷೇತ್ರ ಹಾಲಿ ಶಾಸಕರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರ ಜೊತೆಗೆ ಅಪ್ಪು ಪಟ್ಟಣ ಶೆಟ್ಟಿ ಕೂಡ ಕೇಳ್ತಾವ್ರೆ ಸುರೇಶ್ ಬಿರ್ದಾರ್ ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದಾರೆ ಇನ್ನು ಕಾಂಗ್ರೆಸ್ ಅಲ್ಲಿ ಮಕ್ಬುಲ್ ಭಗವಾನ್ ಜಾವೀದ್ ಭಗವಾನ್ ಅಮೀದ್ ಮುಷ್ರೀಫ್ ಇವರೆಲ್ಲರೂ ಕೂಡ ಕೇಳ್ತಾ ಇದಾರೆ ಇಲ್ಲೇನು ಅಂತಂದ್ರೆ ಯತ್ನಾಳ್ ಈಗ ಎರಡ್ ಸಾವಿರದ ಎಂಟಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಅಂತ ಎಮ್ ಎಲ್ ಎ ಆಗಿದ್ರು ಬಿಜೆಪಿ ಬಿಜೆಪಿ ಹದ್ಮೂರಲ್ಲಿ ಮಕ್ಬುಲ್ ಎಸ್ ಭಗವಾನ್ ಕಾಂಗ್ರೆಸ್ ಇಂದ ಇದ್ರು ಅಲ್ವಾ ಸೊ ಅದಾದ್ಮೇಲೆ ಯತ್ನಾಳು ಬಿಜೆಪಿಯಿಂದ ಹದಿನೆಂಟರಲ್ಲಿ ಚುನಾವಣೆ ಗೆದ್ರು ಯತ್ನಾಳ್ ರಾಜಕಾರಣದಲ್ಲಿ ಮತ್ತೆ ಜೀವದಾನ ಕೊಟ್ಟಿದ್ದು ಇವರೇ ಬೆಳಗ್ಗೆ ಇದ್ರೆ ಬೈಯು ಅಂತ ಯಡಿಯೂರಪ್ಪ ಬಿಜೆಪಿ ಯಡಿಯೂರಪ್ಪನೇ ಪಾರ್ಟಿಗೆ ಸೇರ್ಸ್ಕೊಂಡ್ ಟಿಕೆಟ್ ಕೊಟ್ಟರು ಈಗ ಹೆಂಗೆ ಹೋಗಿದ್ರು ಸೋತಿದ್ರು ಈಗ ಕೆಲವ್ರು ಹೇಳ್ತಾರೆ ಯತ್ನಾಳ್ ಯಾವುದೇ ಪಾರ್ಟಿಲಿ ಇದ್ರು ಗೆಲ್ತಾರೆ 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 ಅಂತ ಹೇಳ್ತಾರೆ ಇದೇ ಯತ್ನಾಳು ಎರಡ್ ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ ಇಂದ ನಿಂತ್ಕೊಂಡು ಸೋತಿದ್ರು ಎಷ್ಟು ತಗೊಂಡಿದ್ರು ಮೂವತ್ತೊಂಬತ್ ಸಾವಿರ ಓಟು ಮಕ್ಪುಲಸ್ ಭಗವಾನ್ ನಲ್ವತ್ತೆಂಟು ಸಾವಿರ ಬಿಜೆಪಿ ಅಪ್ಪು ಪಟ್ಟಣ ಶೆಟ್ಟಿ ಇಪ್ಪತ್ತಾರು ಸಾವಿರ ಎರಡನೇ ಪ್ಲೇಸ್ ಬಂದಿದ್ರು ಎತ್ನಾಳು ಯತ್ನಾಳ್ ಎರಡನೇ ಪ್ಲೇಸ್ ಸರ್ ಒಂದ್ ಹೋಟೆಲ್ ಗೆದ್ರು ಒಂದು ಸೋಲೇ ಹೌದು ಡೆಫಿನೆಟ್ಲಿ ಇಲ್ಲಿ ಅಪ್ಪು ಪಟ್ಟಣ ಶೆಟ್ಟಿನ ಎಗ್ಗಾಮುಗ್ಗಾ ಬೈಕ್ ಬೈಕಂಡು ಯಡಿಯೂರಪ್ಪನ ಬೈಕಂಡು ಕಂಡು ಇಲ್ಲ ಆಮೇಲೆ ಒಂದು ಕೆಲ್ರೆ ಎತ್ನಾಳು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಲ್ಲಿ ಜೆಡಿಎಸ್ ಚಿನ ಮೇಲೆ ಗೆಲ್ಲ ಕಾಲಿಲ್ಲ ಕೈಲಿ ಅಲ್ಲ ಹಾಗಾಗಿಲ್ಲ ಬಟ್ ಈಗ ಇಂಡಿಪೆಂಡೆಂಟ್ ಈಗೇನು ಅಂದ್ರೆ ಪಾರ್ಟಿ ವೈಸ್ ಬಿಜೆಪಿ ಮುನ್ನಡೆ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ನಾನು ಈ ಹಿಂದೆ ಈ ತರದೆಲ್ಲ ಮಾತಾಡಿದಾಗ ನಾನು ಏನೇನು ಅನುಭವಿಸಿದೀನಿ ಅನ್ನೋದು ಯತ್ನಾಳ್ ಅರ್ಥ ಆಗ್ಬೇಕು ಯತ್ನಾಳ್ ನಾ ಸೋಲ್ಸ್ಲೇಬೇಕು ಅಂತ ಒಂದ್ ಟೀಮ್ ರೆಡಿ ಆಗ್ತಿದೆ ಅಂತ ಬಿಜೆಪಿ ಅಲ್ಲೇ ಅಲ್ಲೇ ವಿಜಯನಗರ ಈಗ ನಿರಾಣಿ ಮುರುಗೇಶ್ ನಿರಾಣಿ ಆಮೇಲೆ ವಿಜಯೇಂದ್ರ ಸೊ ಇವರೆಲ್ಲ ಒಂದ್ ಟೀಮ್ ಮಾಡ್ಕೊಂಡು ಹೇಗಾದ್ರೂ ಮಾತಾಡ್ತಾನೆ ಬಂದಾಗ ಮಾತಾಡ್ತಾನೆಲ್ಲದ್ರುನು ಹೆಂಗಾದ್ರೂ ಮಾಡಿ ಕಟ್ಟಿ ಸೋಲ್ಸ್ಬೇಕು ಒಂದ್ ಕ್ಷೇತ್ರ ಹೋದ್ರ ಬರಲ್ಲ ಬಿಜೆಪಿಗೆ ನೆಕ್ಸ್ಟ್ ಮಾತಾಡಬಾರ್ದು ನೆಕ್ಸ್ಟ್ ಸಿ ಸಿಎಂ ಆಗ್ಲಿ ಯಾರ ಮಂತ್ರಿ ಆಗ್ಲಿ ಬಾಯಿಕ್ ಬಿಗಿ ಹಾಕ್ಬೇಕಂದ್ರೆ ಸೋಲ್ಸ್ಬೇಕು ಸೋಲ್ಸ್ಬೇಕು ಸುಮ್ನೆ ಕೂರ್ಸ್ಬೇಕು ಒಂದ್ ರೀತಿ ಬಿಜೆಪಿ ಸಿಕ್ಕಾಪಟ್ಟೆ ಮುಜುಗರವನ್ನ ಅನುಭವಿಸ್ತಾ ಇದೆ ಬರೀ ರಾಜ್ಯ ನಾಯಕರೇ ಅಲ್ಲ ಅರುಣ್ ಸಿಂಗ್ ಬಗ್ಗೆ ಕೂಡ ಮಾತನಾಡಿದ್ರು ಈ ತರ ಬೈಕ್ ಬಂದಾಗ ಮಾತಾಡ್ತಾ ಇರ್ತಾರೆ ಅವ್ರು ಸೋಲ್ಸ್ಬೇಕು ಅಂತ ಒಂದು ಟೀಮ್ ಯತ್ನಾಳ್ ದೇವರ ಇಪ್ಪರ್ಗಿಲ್ ಹೋಗ್ಬಿಟ್ಟು ಹ್ಮ್ ಇದೇ ಎ ಎಸ್ ಪಾಟೀಲ್ ನಡಾಳಿ ವಿರುದ್ಧ ಎರಡ್ ಸಾವಿರದ ಎಂಟರಲ್ಲಿ ಸೋತಿದ್ರು ಬಿಜೆಪಿಯಿಂದ ಹ್ಮ್ ಹದ್ಮೂರಲ್ಲಿ ಮತ್ತೆ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಸೋತರು ಹದಿನೆಂಟರಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಟಿಕೆಟ್ ಬಿಟ್ಕೊಟ್ಟ ಕಾರಣ ಬಿಜೆಪಿ ಯಡಿಯೂರಪ್ಪ ಟಿಕೆಟ್ ಕೊಟ್ಟ ಕಾರಣ ಗೆದ್ರು ಯತ್ನಾಳ ಮಾತನಾಡುವ ಮುನ್ನ ಹಿಂದಕ್ ತಿರ್ಗ್ ನೋಡಿದ್ರೆ ಹಿಂದಕ್ ತಿರ್ಗ್ ನೋಡಿದ್ರೆ ರಾಜಕಾರಣ ಹೆಜ್ಜೆನ ಹಿಂದಕ್ ತಿರ್ಗ್ ನೋಡಿದ್ರೆ ಎಂಟರ ಸೋಲು ಹದಿಮೂರರ ಸೋಲು ನಂತರ ಎಂ ಎಲ್ ಸಿ ಇಂಡಿಪೆಂಡೆಂಟ್ ಆಗಿ ಗೆದ್ರು ನೀವು ಹೌದು ಎಂ ಬಿ ಪಾಟೀಲ್ ಸಹಕಾರದಲ್ಲಿ ಗೆದ್ರು ಇವ್ರ ಎಂ ಎಲ್ ಎ ಆದ್ಮೇಲೆ ಬೈ ಎಲೆಕ್ಷನ್ ಬರ್ತಾರ ಎಂ ಬಿ ಪಾಟೀಲ್ ತಮ್ಮ ಗೆದ್ಕೊಂಡ್ರು ಸುನಿಲ್ ಹಾಗಾಗಿ ನಾನೇ ನಂದೇ ತುಪ್ಪಕ್ ತುಪ್ಪಕ್ ಅಂತ ಉದ್ರು ವಿಜಯಪುರದಲ್ಲಿ ಬಿಜೆಪಿ ಗೆಲ್ಲಬೇಕಾದರೆ ಬೇಕಾದರೆ ಯತ್ನಾಳ್ ಗೆಲ್ಲ ಬೇಕಾದರೆ ಅಪ್ಪು ಪಟ್ಟಣ ಶೆಟ್ಟರ್ ಸಾಕಾರ ಬೇಕು ಸಹಕಾರ ಕೊಡ್ತಾರ ಈಗ ಯತ್ನಾಳ್ ನೀವು ನಿಂತ್ಕೊಂಡು ಮುಸ್ಲಿಮ್ಸ್ಗೂ ಬೈತಿರಿ ಬಿಜೆಪಿಯವ್ರಿಗೂ ಬೈತೀರಿ ನನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತೀರಿ ಅಲ್ಲಿ ವೋಟಿಂಗ್ ಆಗಿರೋದು ಯತ್ನಾಳ್ ಮೊನ್ನೆ ಇದು ಮಹಾನಗರ ಪಾಲಿಕೆ ಗೆದ್ದಿದ್ದು ಮುಸ್ಲಿಮ್ಸ್ ಗೆದ್ಬಿಡ್ತಾರೆ ಅನ್ನೋ ಉಚ್ಚಾಟದಲ್ಲಿ ಬಿಜೆಪಿಗೆಲ್ಲ ಓಟ್ ಹಾಕೋದ್ರ ಸಹಿಸ್ಕೊಂಡು ಅಲ್ಲಿ ಕಚ್ಕೊಂಡು ಅಲ್ಲೂ ಕೂಡ ನಡೆದಿತ್ತು ಎಂ ಎಂ ಇವರೆಲ್ಲ ಈ ತರದ್ದೆಲ್ಲ ಬಂತು ಇವೆಲ್ಲ ಕಾರಣ ಕೂಡ ಆಯ್ತು ಆದ್ರೆ ಆಯ ಯಾರೋ ನಗರಸಭೆಯವ್ರ್ ಗೆಲ್ಬೇಕಾಗಿತ್ತು ಕಚ್ ಅಲ್ಲಿ ಕಚ್ಕಂಡ್ ಹಾಕ್ಬಿಟ್ರು ಎಮ್ ಎಲ್ ಎ ಆದ್ರಾಗ್ಲಿ ಈ ಹಾಗೆ ನೋಡುದ್ರೆ ಅಮೀದ್ ಮುಷಿಫು ಮತ್ತೆ ಮಕ್ಕಲ್ ಭಗವಾನ್ ಗಿಂತೇನು ಸೂಪರ್ ಸ್ಟಾರ್ ಏನಲ್ಲ ಯತ್ನಾಳ್ ಅನ್ಕೊಂಡ್ ಜನ ಏನ್ ಏನ್ ಬೇಕಾದ್ರೆ ಆಗ್ಬೋದಿಲ್ಲಿ ಜನ ಏನಪ್ಪ ಯತ್ನಾಳ್ ಬಾಯ್ ಬಂದಾಗ ಮಾತನಾಡ್ತಾರೆ ವಿಜಯಪುರ ನಗರದಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹ್ಮ್ ಬಿಜೆಪಿ ಮುನ್ನಡೆಯಿತ್ತಾಡ್ತಲ್ಲಿ ಹ್ಮ್ ಯಾರೋ ಒಬ್ಬ ಮುಸ್ಲಿಂ ಗೆದ್ದು ಬಿಡ್ತಾನಲ್ಲ ಅಂತ ಹಿಂದೂಗಳು ಓಟ್ ಆಗ್ತಾರೆ ಬಿಜೆಪಿ ಟಿಕೆಟ್ ಅಪ್ಪು ಪಟ್ಟಣ ಶೆಟ್ಟಿ ತಗೊಂಡ್ರು ಗೆಲ್ತಾರೆ ಹ್ಮ್ ಹ್ಮ್ ಅಪ್ಪು ಪಟ್ಟಣ್ ಶೆಟ್ಟಿ ತಕೊಂಡು ತಗೊಂಡ್ರು ಗೆಲ್ತಾರೆ ಯತ್ನಾಳ್ ನೋಡಿ ಓಟ್ ಹಾಕಲ್ಲ ಅಂತ ಯತ್ನಾಳ್ ನೋಡ್ ಓಟ್ ಹಾಕೋದಾಗಿತ್ತಲ್ಲ ಎಂಲ್ ಆಗ್ಬೇಕಾಗಿತ್ತಲ್ಲ ಇದೇ ಯತ್ನಾಳ್ ಹ್ಮ್ ಜೆಡಿಎಸ್ ಎಮ್ ಎಲ್ ಎ ಆಗ್ಬೇಕಾಗಿತ್ತಲ್ಲ ಯತ್ನಾಳು ಹ್ಮ್ ಅವತ್ತು ಮುಸಲ್ಮಾನರಲ್ಲ ಇಂದ್ರಾಜ್ ಚಂದ್ರ ಇವತ್ತು ಮುಸಲ್ಮಾನರ ಬಗ್ಗೆ ಬಾಯ್ ಬಂದಂಗೆ ಬೈರಿ ನೀವು ಈಗ ಟಿಕೆಟ್ ತಪ್ಪಿಸಬೇಕು ಅಂತ ಯತ್ನಾಳ್ಗೆ ನನಗೆ ಟಿಕೆಟ್ ಕೊಡೋದು ಸಿಎಂ ಬೊಮ್ಮಾಯಿ ಕೈ ಇನ್ನೇನಿದ್ರು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತನಾಡ್ತೀನಿ ನಮ್ಮ ಸಮಸ್ಯೆಗಳು ಮೀಸಲಾತಿ ವಿಚಾರವಾಗಿರ್ಬೋದು ಟಿಕೆಟ್ ವಿಚಾರ ಆಗಿರ್ಬೋದು ಸಿಎಂ ಎಂ ಕೈಲಿಲ್ಲ ನನಗೆ ಟಿಕೆಟ್ ಕೊಡೋದು ಅಂತ ಹೇಳಿದ್ರು ಟಿಕೆಟ್ ತಪ್ಪಿಸ್ಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ ಯತ್ನಾಳ್ಗೆ ಟಿಕೆಟ್ ಕೊಡಬಾರ್ದಪ್ಪ ಅಂತ ನಾನು ಆಗ್ಲೇ ಹೇಳ್ತೀನಿ ಯಾವಾಗ್ಲೂ ಹೇಳ್ತೀನಿ ರಾಜಕಾರಣದಲ್ಲಿ ಪಾಳೇಗಾರಿಕೆ ಮಾಡಿದವ್ರಲ್ಲ ಪಲ್ಟಿ ಹೊಡೆದ್ಬಿಟ್ಟವ್ರೆ ನಾವು ನಾನು ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಿಲ್ಲ ಯತ್ನಾಳ್ ಹಣೆ ಬರ ಎಂಟ್ರಲ್ಲೇನು ಅದರಲ್ಲೇನು ಎಮ್ ಎಲ್ ಸಿ ಹೆಂಗಾದ್ರು ಎಮ್ ಎಲ್ ಎ ಹೆಂಗಾದ್ರು ಹಿಂಗೆ ಆದ್ರೆ ಏನಾಗತ್ತೆ ಅಂತ ಹೇಳ್ತೀನಿ ಅಷ್ಟೇ ಇಷ್ಟೆಲ್ಲ ಈಗ ಟಿಕೆಟ್ ತರೋದು ಓಕೆ ಟಿಕೆಟ್ ಇಲ್ಲ ಅಂದ್ರೆ ಗೆಲ್ತಾರ ಯತ್ನಾಳು ಜೆ ಡಿ ಎಸ್ ಅವ್ರ ನಾನು ಅದನ್ನ ಹೇಳ್ತಾರೆ ಜೆಡಿಎಸ್ ಗೆಲ್ಲಕ್ಕಾಗಲಿಲ್ಲ ಅಲ್ವ ಜೆಡಿಎಸ್ ಅವ್ರ ಕೊಟ್ಟಾಗ್ಲೆ ಗೆಲ್ಲಕ್ಕಾಗ್ಲಿಲ್ಲ ಇನ್ ಬಿಜೆಪಿ ಅವ್ರ್ ಕೊಟ್ಟಾಗ ಬಿಜೆಪಿ ಅನ್ನೋ ಕಾರಣಕ್ಕೆ ಮುಸಲ್ಮಾನ ಅಭ್ಯರ್ಥಿ ಗೆದ್ಬಿಡ್ತಾರೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಎತ್ನಾಳ ಗೆದ್ದಿರೋದು ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಓಲಿ ಏನ್ ಯಾವ ಕರ್ನಾಟಕ ಟಿವಿ ವಿಜಯಪುರದ ಜನವರಿ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಮನೆಯ ಕಾಯ್ದುಕೊಂಡಿದೆ ಬಿಜೆಪಿ ಅಭ್ಯರ್ಥಿ ಹ್ಮ್ ಸದ್ಯಕ್ಕೆ ಯಾಕಂದ್ರೆ ಮುಸಲ್ಮಾನರನ್ನ ಹಣಿಯಕ್ಕೆ ಜನ ಏನಾಗತ್ತೆ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ವೋಟಿಂಗ್ ಆಗ ಕಾರಣ ಗೆಲ್ತಾವ್ರೆ ಎತ್ತಾಳ ಅನ್ನ ಕಾರಣಕ್ಕೆ ಗೆಲ್ಲೋದಾಗಿದ್ರೆ ಅವ್ರ ಜೆಡಿ ಎಸ್ ಇಂದ ಹದ್ಮೂರಲ್ಲಿ ಗೆಲ್ಬೇಕಾಗಿತ್ತು ಗೆಲ್ಬೇಕಾಗಿತ್ತು ಅಲ್ವಾ ಆಗ ಮೆಚ್ಚಬೋದಿತ್ತು ಯತ್ನಾಳ್ ಎಲ್ಲೋದ್ರೆ ಗೆಲ್ತಾರಪ್ಪ ಈಗ ಎಸ್ ಪಾಟೀಲ್ ನಡೆಯಲಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಬಿಜೆಪಿ ಇಂದ ಗೆದ್ರು ಲೀಡ್ರು ಬದಲಾದ್ರು ಶಿವಾನಂದ ಪಾಟೀಲ್ ಬಿಜೆಪಿ ಎಂ ಎಲ್ ಎರು ದಳದಲ್ಲಿದ್ರು ಕಾಂಗ್ರೆಸ್ ಗೆದ್ದವ್ರೆ ಶಿವಾನಂದ ಪಾಟೀಲ್ ಲೀಡರು ಎಲ್ಲೇ ಹೋದ್ರು ಗೆಲ್ಲುವವನು ಲೀಡರ್ ಹ್ಮ್ ರಾಜು ಗೌಡ ಸುರಪುರ ಕನ್ನಡ ನಾಡ ಪಾಟೀನ್ ಗೆದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಎಂಟ್ರಲ್ ಬಿಜೆಪಿ ಇಂದ ಗೆದ್ರು ಜೆಡಿಎಸ್ ಬಿಜೆಪಿ ಗೆದ್ದವ್ರೆ ಲೀಡರ್ ಇವು ಅಷ್ಟೇ ಏನು ಯತ್ನಾಳ್ ಲೀಡರ್ ಅಲ್ಲ ಅಂತೀರಾ ನಾನೇ ನಂದೇ ಅನ್ನೋದಿದೆಯಲ್ಲ ಅದಲ್ಲ ವಿಜಯಪುರದಲ್ಲಿ ಯತ್ನಾಳ್ ಗೆದ್ದಿರೋದು ಬಿಜೆಪಿ ಬಿಜೆಪಿ ಹಿಂದೂ ಸ್ವತಃ ಯತ್ನಾಳ್ ಅನ್ನ ಕಾಣಕ್ ಬಿಜೆಪಿ ಗೆದ್ದಿಲ್ಲ ಯತ್ನಾಳ್ ಅನ್ನ ಕಾಣದಾಗಿ ಎರಡ್ ಸಾವಿರದ ಹದ್ಮೂರಲ್ಲಿ ಜೆಡಿಎಸ್ ಇಂದ ಯತ್ನಾಳ್ ಎಂ ಎಲ್ ಎ ಆಗ್ಬೇಕಾಯ್ತು ಎಸ್ ಅಷ್ಟೇ ಮುಂದಿನ ಕ್ಷೇತ್ರ ಸೊ ಮುಂದಿನ ಕ್ಷೇತ್ರ ನಾಗಟಾಣ ನಾಗಟಾಣ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ನ ದೇವಾನಂದ ಚವಾಣ್ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಜೆ ಡಿ ಎಸ್ನಿಂದ ದೇವಾನಂದ ಚವ್ಹಾಣ್ ಅವರು ಅಭ್ಯರ್ಥಿ ನಾಗಟಾಣಕ್ಕೆ ಕಾಂಗ್ರೆಸ್ನಿಂದ ವಿಠಲ ಕಟಕದೊಂಡ್ ಬಾ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ರಾಜು ಅಲಗೂರು ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆಟ್ ಅನ್ನ ನೋಡಬೇಕಲ್ಲಿ ಕಾಂಗ್ರೆಸ್ನಿಂದ ಯಾರು ಟಿಕೆಟ್ ಆಕಾಂಕ್ಷಿ ಇಬ್ಬರಿದ್ದಾರೆ ಇಬ್ಬರಲ್ಲಿ ಯಾರಿಗೆ ಬೇಕಾದರೂ ಸಿಗಬಹುದು ಇನ್ನು ಲಿಸ್ಟು ಫೈನಲ್ ಆಗಿಲ್ಲ ಇನ್ನು ಇಂದ ಮಹೇಂದ್ರ ಕುಮಾರ್ ನಾಯಕ್ ಗೋಪಾಲ್ ಕಾರಜೋಳ ಸೊ ಇಬ್ಬರ ನಡುವೆ ಸ್ವಲ್ಪ ಟಿಕೆಟ್ ಫೈಟ್ ನಡೀತಾ ಇದೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಿಂದೆ ಏನು ಬಿ ಜೆ ಪಿ ದಿಂದ ವಿಠಲ್ ಕಟಕದೊಂಡಬ್ಬ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಮಾಜಿ ಎಮ್ ಎಲ್ ಎ ಅವರು ಸೊ ಅವರು ನನಗೆ ಟಿಕೆಟ್ ಬೇಕು ಅಂತ ಸ್ಟ್ರಾಂಗಾಗಿ ಕೇಳ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಆಗಿಂಥ ರಾಜು ಅಲ್ಗೂರು ಅವರು ಕೂಡ ಟಿಕೆಟ್ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಬಿ ಜೆ ಕೂಡ ಸ್ವಲ್ಪ ಗೊಂದಲ ಇದೆ ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಕೂಡ ಗೊಂದಲ ಇದೆ ಸೊ ಇದನ್ನು ಸಿಟಿಂಗ್ ಎಮ್ ಎಲ್ ಎ ದೇವಾನಂದ್ ಚವ್ವಾಣ್ ಮತ್ತಷ್ಟು ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಲೋಕಲಲ್ಲೇ ಇದ್ಕೊಂಡು ಇಲ್ಲಿ ಜೆ ಡಿ ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವಾನಂದ್ ಚವಾಣ್ ಸ್ಥ ಸ್ಥಳೀಯವಾಗಿ ಪಕ್ಷದಲ್ಲಿ ಬೇರೆಯವ್ರಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಜನರ ಜೊತೆ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನೇ ಮತ್ತೆ ಗೆಲ್ಲಿಸ್ಬೋದಪ್ಪ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಗೊಂದಲವನ್ನು ಜೆ ಡಿ ಎಸ್ನ ದೇವಾನಂದ್ ಚವ್ಹಾಣ್ ಇಲ್ಲಿ ಪ್ಲಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಟ್ರೆಂಡ್ ಪ್ರಕಾರ ನಾಗಟಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ದೇವಾನಂದ್ ಚವ್ಹಾಣ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಜೆ ಡಿ ಎಸ್ ಮತ್ತೊಂದು ಕ್ಷೇತ್ರದಲ್ಲಿ ಇದೇ ಜಿಲ್ಲೆಯಲ್ಲಿ ಮುನ್ನಡೆಯನ್ನು ಪಡಿತಾ ಇದೆ ನಾಗಟಾಣದಲ್ಲಿ ನಾಗಟಾಣದಲ್ಲಿ ಹೌದು ಅಲ್ಲಿ ಜೆಡಿಎಸ್ ಇದ್ರೆ ದೇವನಂದ್ ಚೌಹಾಣ್ ದೇವಾನಂದ್ ಚೌಹಾಣ್ ಅವರ ವೈಫ್ ಕೂಡ ಸುನೀತಾ ಚೌಹಾಣ್ ಲೋಕಸಭೆ ಕಂಟೆಸ್ಟ್ ಮಾಡಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆದಾಗ ಲೋಕಸಭೆಗೆ ಅವ್ರ ವೈಫ್ ಜೆಡಿಎಸ್ ಇಂದ ಬಿಕಾಸ್ ಆಫ್ ಜೆಡಿಎಸ್ ಸ್ಟ್ರಾಂಗ್ ಇದೆ ಅಂತ ಸ್ಟ್ರಾಂಗ್ ಇದಕ್ಕೆ ಅವರು ವಿಜಯಪುರದಲ್ಲಿ ದೇವಾನಂದ ಚೌಹಾಣ್ ವ್ಯಕ್ತಿಗತ ವೈಯಕ್ತಿಕವಾಗಿ ಅವರು ಸ್ಟ್ರಾಂಗ್ ಇದಾರೆ ಅಂಡ್ ಬಿಜೆಪಿಯಿಂದ ಮಹೇಂದ್ರ ಕುಮಾರ್ ನಾಯ್ಕ್ ಗೋಪಾಲ್ ಕಾರಜೋಳ ಹಿಂಗೆಲ್ಲ ಹೆಸರುಗಳಿದೆ ಹೆಸರು ಚರ್ಚೆ ಆಗ್ತಾ ಇದೆ ಅಂಡ್ ವಿಠಲ್ ಕಟಕದೊಂಡಿಬಾ ಅಥವಾ ರಾಜು ಅಲ್ಗೂರು ಬಿಜೆಪಿಯಿಂದ ಅಲ್ಲ ಸಾರಿ ಕಾಂಗ್ರೆಸ್ ಇಂದ ಟ್ರಯಾಂಗಲ್ ಫೈಟ್ ಇದೆ ಇಲ್ಲಿ ತಕ್ಷಣಕ್ಕೆ ಏನು ಅಂತಾರೆ ಟಿಕೆಟ್ ಫೈನಲ್ ಯಾರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಬಿಜೆಪಿ ಹಾಗಾಗಿ ಈ ತಿಂಗಳು ಸಹ ದೇವಾನಂದ ಚವಾಣ್ ಸ್ವಲ್ಪ ಮೊಡೆಯ ಕಾಯ್ದುಕೊಂಡಿದ್ದಾರೆ ಬಟ್ ಬಿಜೆಪಿ ತುಂಬಾ ಟಫ್ ಹತ್ರ ಇದೆ ಇದೆ ಫೈಟ್ ಮಹೇಂದ್ರ ಕುಮಾರ್ ಗೋಪಾಲ್ ಕಾರಜೋಳ ಮತ್ತವರಿಬ್ರು ಗಲಾಟೆ ಆಯ್ತಲ್ಲ ಈ ತಿಂಗಳಲ್ಲಿ ಅಲ್ಲಿ ಅವಾಜ್ ಹಾಕಿದ್ದು ಬೇರೆ ಕಾರ್ಯಕರ್ತರು ಜೋರಾಗಿ ಅಂದ್ರೆ ಏನ್ ಇಷ್ಟೇ ಅಪ್ಪನ ಕೊಡುಗೆ ಸೆಕೆಂಡ್ರಿ ನನ್ನ ಕೊಡುಗೆ ಎಸ್ ನಾನು ಯಾವಾಗ್ಲೂ ಹೇಳ್ತೀರಿ ಬಿಜೆಪಿಲಿ ದಲಿತ ನಾಯಕ ಅಂದ್ರೆ ಯಾರು ಗೋಪಾ ಗೋವಿಂದ ಕಾರಜೋಳ ಡಿ ಸಿಎಂ ಆಗಿದ್ಯಾರು ದಲಿತಲ್ಲಿ ಬಿಜೆಪಿಯಿಂದ ಅಂದ್ರೆ ಗೋವಿಂದ ಕಾರಜೋಳ

ಕೆಲವು ವಿಚಾರದಲ್ಲಿ ವೀಕು ಕೆಲವು ಯತ್ನಾಳ್ ವಿಚಾರದಲ್ಲಿ ಯಾಕೆ ಯತ್ನಾಳ್ ಇಷ್ಟೆಲ್ಲ ಮಾತಾಡ್ತಿದ್ರು ಯಾರ್ ಸಪೋರ್ಟ್ ಯಾಕೆ ಅವರು ಏನಪ್ಪಾ ಪಕ್ಷಕ್ಕೆ ಇಷ್ಟೆಲ್ಲ ಡ್ಯಾಮೇಜ್ ಆಗೋದು ಗೊತ್ತಾನೆ ಅವರಿಗೆ ಸಿಎಂ ಹೇಳಿದ್ದಾರೆ ಬಾಯ್ ಬಿಟ್ಟು ಇವರ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸಿಎಂ ಹೇಳಿದ್ರು ನಳಿಲ್ ಕುಮಾರ್ ಕಡೆ ಹೇಳಿದ್ದಾರೆ ಇವರ ಹೇಳಿಕೆ ಡ್ಯಾಮೇಜ್ ಆಗುತ್ತೆ ತರ ಹೇಳಬಾರ್ದು ಅಂತ ಏನ್ ಮಾಡು ಸಿಎಂ ಸುಮ್ನೆ ಹೇಳಿಕೆ ಕೊಟ್ರು ಈಗ ನಳಿಲ್ ಕುಮಾರ್ ಕಡಿಮೆ ಹೇಳಿಕೆ ಕೊಟ್ರು ವಾಟ್ ಇಸ್ ಆಕ್ಷನ್ ಅಂದ್ರೆ ಈಗ ಯಾರು ಪ್ರಿನ್ಸಿಪಾಲ್ ಹೇಳ್ತಾವ್ರೆ ಈ ಹುಡುಗ ಸರಿ ಇಲ್ಲ ಇವನು ಮಾತು ಕೇಳ್ತಾ ಇಲ್ಲ ಅಂತ ಅವ್ರ ಮಾತೇ ಬಗ್ತಾ ಇಲ್ಲ ಅಂದ್ರೆ ಸ್ಕೂಲ್ ಓನರ್ ದೇ ಇದ್ರಲ್ಲ ಆಟ ಐತೆ ಸ್ಕೂಲ್ ಓನರ್ ಸಪೋರ್ಟ್ ಐತಿ ಅಂದ್ರ ಪಾರ್ಟಿ ಓನರ್ ಈ ಮೋದಿ ಅಮಿತ್ ಶಾ ಅಥವಾ ಅವ್ರ ಕೆಳಗಡೆ ಅಕ್ಕಪಕ್ಕ ಆಡಾಡುವಂತ ಜೋಶಿ ಅವ್ರಲ್ಲ ಈ ಸಂತೋಷ್ ಇವ್ರ ಯಾರ್ದು ಸಪೋರ್ಟ್ ಇದೆ ಅಷ್ಟೇ ಸಪೋರ್ಟ್ ಇಲ್ದಿರ ಇವೆಲ್ಲ ಆಗಲ್ಲ ಅಂತ ಆಗಲ್ಲ ಈಗ ನಾಗಠಾಣ ಬಟ್ಟೆ ರೋಡ್ ಅಲ್ಲಿ ಸಿ ಅಯ್ಯೋ ನನ್ ಮಾತ್ ಕೇಳ್ತಾ ಇಲ್ಲ ನನ್ ಮಾತ್ ಕೇಳ್ತಾ ಇಲ್ಲ ಅಂತ ಕಟೀಲ್ ಯಕ್ಷಗಾನ ಟೈಪ್ ಮಾತಾಡ್ತಾರೆ ಅಧ್ಯಕ್ಷನ್ ಮಾತೆ ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತ ಸಿದ್ದರಾಮುಲ್ಲಾ ಖಾನ್ ಅಂತಾರಲ್ಲ ಅದೇ ಕಟೀಲ್ ಆಚೆ ಬಂದು ಯತ್ನಾಳ್ ಮೇಲೆ ಹಿಂಗೆ ಆಕ್ಷನ್ ತಗೋತೀವಿ ಇಪ್ಪತ್ನಾಲ್ಕು ಗಂಟೆಲ್ ಸುಮ್ನಿರ್ಬೇಕು ಮಾತಾಡ್ಲಿ ಪಾಟಿ ಶಿಸ್ತು ಸಮಿತಿ ನೀವು ಆದ್ ಬಿದಿಲ್ ಮಾತಾಡ್ತೀರಿ ವಿರೋಧ ಬಗ್ಗೆ ನಿಮ್ನೆ ಬೈಯೋದ್ರ ಬಗ್ಗೆ ಯಾಕೆ ಆಕ್ಷನ್ ಇಲ್ಲ ಹೇಳಿದಲ್ಲ ಹೈಕಮಾಂಡ್ ಯತ್ನಾಳ್ ವಿಚಾರದಲ್ಲಿ ವೀಕು ಈ ಕಾರಜೋಳ ವಿಚಾರದಲ್ಲಿ ಸ್ಟ್ರಾಂಗು ಇಲ್ಲಿ ಕಾರಜೋಳ ಮಗನ್ಗಲ್ಲಿ ಇವೆಲ್ಲ ಸಾಧ್ಯತೆ ಇಲ್ಲ ಟಿಕೆಟ್ ಆತರ ಸಾಧ್ಯತೆಗಳಿಲ್ಲ ಪಾರ್ಟಿ ಪಾರ್ಟಿ ವೈಸ್ ಸ್ಟ್ರಾಂಗ್ ಇದೆ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹಿಂಗಿದೆ ಏನೋ ಇಲ್ಲ ಅಂತನೂ ಕರ್ಕೊಂಡು ಹೋಗ್ಬಿಟ್ಟು ವಿಡಿಯಲ್ ಕಂಡು ರಾಜಲ್ರು ಯಾರು ಟಿಕೆಟ್ ಮಿಸ್ ಕರ್ಕೊಂಡು ಟಿಕೆಟ್ ಕೊಟ್ಟು ಬಿಜೆಪಿ ಅವರು ಹಾಗೆ ಗೆಲ್ಬೇಕ ಬಿಜೆಪಿ ಕರ್ನಾಟಕ ಯಾವ ಕಾರಣಕ್ಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಗೊಂದಲದ ಕಾರಣಕ್ಕೆ ಜೆಡಿಎಸ್ ಸ್ವಲ್ಪ ಮುರುಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಇಂಡಿ ಇಂಡಿ ಕ್ಷೇತ್ರದಲ್ಲಿ ದಯಾಸಾಗರ್ ಪಾಟೀಲ್ ಅವರು ಬಿಜೆಪಿಯಿಂದ ರಾಯಗೌಡ ಪಾಟೀಲ್ ಅಲ್ಲಿ ಎಲ್ ಎ ಇಂದ ಬಿಡಿ ಪಾಟೀಲ್ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾರೆ ಬಿಡಿ ಪಾಟೀಲ್ ಕುರುಬಸಭಾ ದಾಯಕ ಸೇರಿದವರು ಆಫ್ಟರ್ ಲಾಂಗ್ ಟೈಮ್ ಸಾರ್ವಭೌಮ ಬಗಲಿ ಎಂಟರಲ್ಲಿ ಇಲ್ಲಿ ಬಿಜೆಪಿ ಎಮ್ ಇಲ್ಲಿ ಕಾಂಗ್ರೆಸ್ ಯಶವಂತರಾಯ ಪಾಟೀಲ್ ಎರಡು ಸಾವಿರ ಗೆದ್ದಿದ್ದಾರೆ ಮೂರನ ಸಾವಿರ ಗೆಲುವು ಉತ್ಸವದ ಇದ್ದಾರೆ ಬಟ್ ಕರ್ನಾಟಕ ಟಿವಿಯ ಈ ತಿಂಗಳ ಸರ್ವೆಯಲ್ಲಿ ಈ ತಿಂಗಳ ಸರ್ವೆಯಲ್ಲಿ ಇಲ್ಲಿ ದಯಾಸಾಗರ್ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ಸ್ಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಹಣ ಹಣಿ ಜೆಡಿಎಸ್ ಕೂಡ ಮತಗಳನ್ನ ಕಾಂಗ್ರೆಸ್ನ ಕೇಳ್ತಿದೆ ಹೆಚ್ಚಾಗಿ ಕಾಂಗ್ರೆಸ್ ಕೇಳ್ತಾ ಇದೆ ಅದೇ ಹೇಳಿದ್ರೆ ನಿಮ್ಗೆ ರಾಜ್ಯಕ್ಕೆ ಕುರುಬ ನಾಯಕ ಸಿದ್ದರಾಮಯ್ಯ ಇಂಡಿನಲ್ಲಿ ಕುರುಬ ನಾಯಕ ಅಂದ್ರೆ ಕುರುಬ ಮತವನ್ನು ಪಡೆದು ಬಿಡಿ ಪಾಟೀಲ್ ನಮ್ಮ ಸಮುದಾಯದ ಬಿಡಿ ಗೆಲ್ಲದ ಬಿಡ ಸೆಕೆಂಡರಿ ಎಲ್ಲಾ ಟೈಮ್ ಗೆಲ್ಸಬೇಕು ಅಂತ ಇಲ್ವ ನಮ್ಮ ಪರವಾಗಿ ನಿಲ್ಲ ಅಂದ್ರೆ ಯಾಕೆ ಅಂತ ಒಂದು ಸಹಜವಾಗಿ ಬರುತ್ತದ ಅಲ್ವಾ ಅದು ಲೆಕ್ಕಾಚಾರ ಇಲ್ಲಿ ಏನ್ ಗೊತ್ತಾ ಜೆಡಿಎಸ್ ಎರಡು ಕ್ಷೇತ್ರ ಬಬಲೇಶ್ವರ ಮತ್ತೆ ಇಂಡಿ ಎರಡರಲ್ಲೂ ಕೂಡ ಜೆಡಿಎಸ್ ಏನು ಕುರುಬ ಸಮುದಾಯದವರಿಗೆ ಮಣೆ ಹಾಕಿದೆ ಹೌದೌದು ಸೊ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಮತಗಳನ್ನ ಚದುರಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲ್ ಕಾರಣ ಆಗ್ಬೋದಾ ಇದು ಇಲ್ಲ ಯಾರ್ನೋ ಸೋಲ್ಸಿ ಯಾರ್ನೋ ಗೆಲ್ಸಕ್ಕೆ ಯಾರು ರಾಜಕಾರಣ ಮಾಡಲ್ಲ ನೀವ್ ಹಂಗಾಗೋದಾದ್ರೆ ಆಗೋದಾದ್ರೆ ಒನ್ ವಾರ್ ಗೆಲ್ಲಬೇಕು ನಿಂತವರಪ್ಪ ಬಬಲೇಶ್ವರದಲ್ಲಿ ಗೆಲ್ಲಬೇಕು ನಿಂತಿರದು ಕುಮ ಕ್ಯಾಂಡಿಡೇಟ್ ಗಳಿಗೆ ಬಕ್ರಗಳಲ್ಲ ಅವ್ರ ಕೆಪಾಸಿಟಿ ಮೇಲೆ ಅವರು ನೋಡ್ತಾರೆ ಹೆಂಗೆ ಏನ್ ಮಾಡ್ತಾವ್ರೆ ಇವರು ಅಂತ ಅದ್ರ ಮೇಲೆ ವರ್ಕೌಟ್ ಮಾಡ್ತಾರೆ ಯಾಕೋ ಒಬ್ಬ ಕುರುಬ ಕ್ಯಾಂಡಿಡೇಟ್ ಜೆಡಿಎಸ್ ಗೆಲ್ಬಹುದು ಈಗ ಬಂಡೇಪಾ ಕೃಷ್ಣಪುರ ಗೆಲ್ ಅಲ್ವಾ ಹೌದು ಚಿಕ್ಕನೈಕಳೆ ಸುರೇಶ್ ಬಾಬು ಗೆದ್ದಿಲ್ವಾ ಈ ಸಾರಿ ಈ ಸಾರಿ ಸತ್ತೆದಿರಬೇಡಿ ನಿಂತ ಅವೆ ಟಿಕೆಟ್ ಅವರು ಸಾಮರ್ಥ್ಯ ಈಗ ಜೆ ಡಿ ನ ಇಷ್ಟು ಎಮ್ ಎಲ್ ಎಗಳಲ್ಲಿ ಒಂದು ಹದಿನೈದು ಹದಿನೆಂಟು ಜನ ಒಕ್ಕಲಿಗರ್ ಇರಬಹುದೇನೋ ಇನ್ನು ಉಳಿದವರಲ್ಲ ಅಂದ್ರೆ ಬೇರೆ ಈಗ ಮಳವಳ್ಳಿ ಅಂದಾನಿ ದಲಿತ ಟಿ ನರಸಿಪ್ಪುರ ಅಶ್ವಿನ್ ಕುಮಾರ್ ಕುಮಾರಸ್ವಾಮಿ ದಲಿತ ಬೇಲೂರ್ ಲಿಂಗೇಶ್ ಲಿಂಗಾಯ್ತರು ದೇವಾನಂದ ಚೌಹಾಣು ಮೀಸಲಕ್ಷ ದಲಿತ ಕ್ಷಣಗೌಡ ನಾಗ ಕುಂದಕ್ಕರು ಇದಾರೆ ಅವರು ಮಿಸ್ಲು ಕ್ಷೇತ್ರ ಅದು ಬೇರೆ ಇದೆ ಮಾನ್ವಿನಲ್ಲಿ ವಾಲ್ಮೀಕಿ ಮಾನ್ವಿ ನಾಡಗೌಡರು ಲಿಂಗ ಆಯ್ತರು ಅಂದ್ರೆ ಜೆ ಡಿ ಎಸ್ ಅಂದ್ರೆ ಬರೀ ಒಕ್ಲಿಗರ ಪಾರ್ಟಿ ಒಕ್ಲಿಗೇತರ ಇದು ಕೂಡ ರಾಜಕಾರಣ ಮಾಡ್ಕೊಂಡು ಬಂದವರು ಈಗ ಅದನ್ನ ಕೊಡ್ತಾ ಇದಾರೆ ಇಲ್ಲಿ ವಿಜಯಪುರದಲ್ಲಿ ಕಾಂಗ್ರೆಸ್ ಸೋಲ್ಸಕ್ಕೆ ಜೆ ಡಿ ಎಸ್ ಅವ್ರು ಬಂದಿಲ್ಲ ಅಲ್ಲ ಗೆಲ್ಲಕ್ಕೆ ಬಂದವ್ರೆ ಗೆಲ್ಲಕ್ಕೆ ಬಂದವ್ರೆ ಇಂಡಿಯಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಬಿಜೆಪಿಯ ಬಿಜೆಪಿ ಕಾಯ್ದುಕೊಂಡಿದೆ ಎಸ್ ಯಾ ಎಸ್ ಮುಂದಿನ ಕ್ಷೇತ್ರ ಸಿಂದಗಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಆಲಿ ಶಾಸಕ ಬೈ ಎಲೆಕ್ಷನ್ ಗೆದ್ದಂತ ರಮೇಶ್ ಬಸ್ನೂರ್ ಅವರೇ ಬಹುತೇಕ ಕ್ಯಾಂಡಿಡೇಟ್ ಅಂಡ್ ಕಾಂಗ್ರೆಸ್ ಇಂದ ಅಶೋಕ್ ಮನಗುಳಿ ಅಂಡ್ ಜೆಡಿಎಸ್ ಇಂದ ಶಿವಾನಂದ ಪಾಟೀಲ್ ಸ್ವಾಮಿ ಜಾಳ ಅವರ ಘೋಷಣೆ ಆಗಿದೆಲ್ಲ ಅವರು ಮೊನ್ನೆಷ್ಟೇ ಅಕಾಲಿಕ ಅಕಾಲಿಕ ನಿಧನರಾದ್ರು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಕುಮಾರಸ್ವಾಮಿ ಅವ್ರ ಜೊತೆ ದಿನ ಭಾಗಿಯಾಗಿದ್ರು ಎಲ್ಲವೂ ಮಾಡಿಕೊಂಡು ದುರಂತ ಇದು ಅವತ್ತು ಸಿಂಧಿಗೆಯಲ್ಲಿ ಮುಗಿಸಿ ಇಂಡಿಯಲ್ಲಿ ಮುಗಿಸಿ ಆರಾಮಾಗಿ ಸಂಜೆವರ್ಗೂ ಚೆನ್ನಾಗಿದ್ರಂತೆ ಅಲ್ಲೇ ಕುಮಾರ್ ಸ್ವಾಮಿ ಜೊತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಕು ರೆಸ್ಟ್ ತಗೊಂಡ್ ಎರಡು ದಿನ ರೆಸ್ಟ್ ತಗೊಂಡ್ಬಿಟ್ಟು ಮನೆಗೆ ಫೋನ್ ಮಾಡಿ ಅವ್ರ ಮನೆ ಹುಬ್ಳಿ ಧಾರವಾಡದಲ್ಲಿ ಮನೆ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಮಗನ ಜೊತೆ ಮಾತಾಡ್ಬೇಕಾದ್ರೆ ಆಯ್ತು ಎರಡ್ ದಿನ ರೆಸ್ಟ್ ತಗೊಂತೀನಿ ಮನೆಗ್ ಬರ್ತೀನಿ ಸಂಜೆ ಅಂದ್ಬಿಟ್ಟು ಹೊರಟ್ರಂತೆ ಅವ್ರು ಹೊರ್ಟ್ಬಿಟ್ಟು ದಾರಿ ಮಧ್ಯದಲ್ಲಿ ಯಾರೋ ಆತ್ಮೀಯರ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡ್ ಅಂದ್ಬಿಟ್ಟು ಕುತ್ಕೊಂಡಿರ್ಬೇಕಾದ್ರೆ ಅಲ್ಲೇ ಕೂಸ ಬಿಡ್ಬಿಟ್ಟಿದೆ ಸಂಜೆ ಎಲ್ಲರಿಗೂ ಶಾಕು ಏನಪ್ಪ ಚೆನ್ನಾಗಿದ್ರಲ್ಲ ಗಡ್ಮುಟ್ಟಾಗಿ ಎರಡು ದಿನ ಲೈಫ್ ಯಾವಾಗ ಏನು ಅಂತ ಹೇಳಕ್ ಹೌದು ಭಯ ಆಗತ್ತೆ ಈ ಕ್ಷಣ ಅಷ್ಟೇ ಸತ್ಯ ನೆಕ್ಸ್ಟ್ ಮಿನಿಟ್ ಏನೋ ಅಂತ ಗೊತ್ತಿಲ್ಲ ಅಂಡ್ ಶಿವನಂತ್ ಪಾಟೀಲ್ ಇದ್ರೆ ಚುನಾವಣೆಯನ್ನು ಗೆಲ್ಸಿದ್ರು ಅನ್ನೋದಲ್ಲ ಸೆಕೆಂಡ್ ಕ್ಲಾಸ್ ಅಭ್ಯರ್ಥಿ ಸೇನೆಯಲ್ಲಿ ಎಷ್ಟು ಚೆನ್ನಾಗಿದ್ರು ಸೇನೆ ನಿವೃತ್ತ ಸೇನಾಧಿಕಾರಿ ಅವರು ಇದ್ರು ಹದ್ನಾರು ವರ್ಷ ಕೆಲಸ ಮಾಡಿದ್ರು ಅದಾದ್ಮೇಲೆ ಕ್ಷೇತ್ರಕ್ಕೆ ಬಂದು ಸಾಮಾಜಿಕ ಕಾರ್ಯದರ್ಶ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ರು ಸೊ ಈಗ ಕುಮಾರಸ್ವಾಮಿ ಅವ್ರಿಗೆ ಗುರುಸಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು ಜೆಡಿಎಸ್ ಇಂದ ಪಾಪ ಈಗ ನಮ್ ಜೊತೆ ಇಲ್ಲ ಇಲ್ಲಿ ಸಿಂಧಿಯಲ್ಲಿ ರಮೇಶ್ ಬುಸ್ನೂರ್ ಹಾಗೂ ಅಶೋಕ್ ಮುನ್ಗುಲ್ ನಡುವೆ ಜಿದ್ದಾ ಜಿದ್ದಿನ ಕಣ ಏರ್ಪಟ್ಟಿತು ಜೆಡಿಎಸ್ ನ ಘೋಷಿತ ಅಭ್ಯರ್ಥಿ ಶಿವಾನಂದ್ ಪಾಟೀಲ್ ಅವ್ರಿಲ್ಲ ಅಲ್ಲಿ ಅವರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಇಂದನೇ ಎಂ ಸಿ ಮನವೊಳಿ ಗೆದ್ದಿದ್ರು ತೀರ್ಕೊಂಡ್ರು ಅಕಾಲಿಕನ್ ರಮೇಶ್ ಬಸ್ನೂರು ಗೆದ್ದಿದ್ರು ಈಗ ಸೇಮ್ ರಮೇಶ್ ಬೋಸ್ನೂರು ಹಾಗೂ ಅಶೋಕ್ ಮನುಗಳ ಸೊ ಇಲ್ಲೇನು ಅಂತಂದ್ರೆ ಅಶೋಕ್ ಮನುಗಳಿ ಬಗ್ಗೆ ಮತ್ತೆ ಏನ್ ಸೋತ್ಪಟ್ಟವ್ರಂತ ಲವ್ ಆಗ್ಬಿಟ್ಟಿದೆ ಅನುಕಂಪ ಇದೆ ಏನಿಲ್ಲ ಅಂಡ್ ರಮೇಶ್ ಬೂಸ್ನೂರು ಗ್ರಾಮೀಣ ಪ್ರದೇಶದಲ್ಲಿ ರಮೇಶ್ ಬೂಸ್ನೂರು ಅಂದ್ರೆ ನಗರ ಪ್ರದೇಶದಲ್ಲಿ ಅದು ಅಶೋಕ್ ಮನುಗಳಿ ಅನ್ನೋ ಟ್ರೆಂಡ್ ಅದು ಗ್ರಾಮೀಣ ಭಾಗದಲ್ಲಿ ರಮೇಶ್ ಬುಸ್ನೂರು ಸರಳ ಸಜ್ಜನಿಕೆ ಸಿಂಪಲ್ ಕೈ ಸಿಕ್ತಾರೆ ಮಾಡ್ತಾರೆ ಅಂತ ಬಟ್ ಅಶೋಕ್ ಮುನಗಳಿ ಅವ್ರ ತಂದೆ ಮಿನಿಸ್ಟರ್ ಆಗಿದ್ದಾಗ ಲೆಟ್ರೇಟ್ಗೆಲ್ಲ ಕಾಸಿಸ್ಕ್ರೆ ಆರೋಪ ಇತ್ತು ದುಡಿಸ್ಕೊಡರು ಅಂತ ಆರೋಪ ಇತ್ತು ಅದು ಅವರಿಗೆ ಬೈಲಕ್ಷನ್ ಬಹಳ ಇದಾಯ್ತು ಈಗ್ಲೂ ಅಶೋಕ್ ಮುನಗಳಿ ವರ್ಸಸ್ ರಮೇಶ್ ಭೂಸ್ನೂರ್ ಅಂದ್ರೆ ಟ್ರೆಂಡ್ ರಮೇಶ್ ಭೂಸ್ನೂರ್ ಓಕೆ ಮನುಷ್ಯ ದುಷ್ಟ ಅಲ್ಲ ಕೆಟ್ಟ ಅಲ್ಲ ಒಂದು ಇದರಲ್ಲಿ ಸೊ ಇಲ್ಲಿ ಸಿಂದಗಿಯಲ್ಲಿ ನಮ್ಮ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲೂ ಸಹ ಅಶೋಕ್ ಮನಗಳಿಗೆ ಆ ಇಮೇಜ್ ನ ಓವರ್ಟೇಕ್ ಬರಬೇಕು ಅಂದ್ರೆ ಮತ್ತೆ ಜೋಶ್ ಬರ್ಬೇಕು ಚುನಾವಣೆಗೆ ಬರ್ಬೇಕು ಡಿ ಕೆ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಎಲ್ಲಾ ದಂಡು ದಾಳಿ ಅಟೆಂಡ್ ಆಗಿ ಏನೇನೋ ಮಾಡಿ ಸರ್ಕಸ್ ಮಾಡಬೇಕು ಬಟ್ ಅವರವರವೇ ಬಹಳ ಹೊಲ್ಕಳಕ್ ಬಹಳ ಇದಾಗವ ಕೆಲ್ಸಗಳು ಬಟ್ ಆ ಮಟ್ಟಿಗೆ ಎಲ್ಲರೂ ಬಂದು ಇಲ್ಲಿ ಬೈ ಎಲೆಕ್ಷನ್ ಟೈಪ್ ಜೋಶ್ ತುಂಬಾ ಕಿಸರ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅವ್ರವ್ರ ಚುನಾವಣೆ ಅವ್ರವ್ರು ಮಾಡ್ಕೋಬೇಕು ಅಶೋಕ್ ಮನಗುಳಿ ಅವ್ರ ಚುನಾವಣೆ ರಮೇಶ್ ಭೂಸ್ಮಾರ್ ಅವ್ರ ಚುನಾವಣೆ ಮಾಡ್ಕೊಳ್ಳೋದು ಜೆಡಿಎಸ್ ದೋಸೆ ಕ್ಯಾಂಡಿಯಾರ ಆ ಘೋಷಣೆ ಮಾಡ್ತಾರೆ ನೋಡ್ಬೇಕು ಬಟ್ ಅವೆಲ್ಲವನ್ನೂ ಲೆಕ್ಕಾಚಾರಕ್ಕೆ ಬಂದಾಗ ಸದ್ಯದ ಸನ್ನಿವೇಶದಲ್ಲಿ ಬಿಜೆಪಿಯ ರಮೇಶ್ ಬೋಸ್ನವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ವೀಕ್ಷಕರೇ ಏನು ಜನವರಿ ತಿಂಗಳ ಕರ್ನಾಟಕದ ಸರ್ವೆ ಪ್ರಕಾರ ವಿಜಯಪುರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದ್ದೆ ಬಿಹಾಳ ವಿಜಯಪುರ ನಗರ ಇಂಡಿ ಮತ್ತೆ ಸಿಂದಗಿ ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ದೇವರೈಪರ್ಗಿ ಮತ್ತು ನಾಗಟಾಣದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಕಾಂಗ್ರೆಸ್ ಬಸವನ ಬಾಗೇವಾಡಿ ಹಾಗೆ ಬಬಲೇಶ್ವರದಲ್ಲಿ ಮುನ್ನಡೆಯನ್ನ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಾಲ್ಕಲ್ಲ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಚಿತ್ರಣ ಯಾವ ಕಡೆಗೆ ಬೇಕಾದ್ರು ಹೋಗಬಹುದು ಅಂದ್ರೆ ಎಂ ಬಿ ಪಾಟೀಲ್ ಸಹ ಹತ್ತತ್ರ ಬಂದ್ ನಿಂತವ್ರೆ ಅಂತ ಅರ್ಥ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಸಹ ಹತ್ತತ್ರ ಬಂದ್ ನಿಂತವ್ರೆ ಅಂತ ಅರ್ಥ ಇಟ್ಸ್ ಕೂಡ ಎತ್ನಾಳು ಟಿಕೆಟ್ ಮೇಲೆ ಡಿಪೆಂಡ್ ಈಗ ಹೇಳಿ ಯತ್ನಾಳ್ ಹೇಳಿ ರೈ ನಿಮ್ಮ ಪುಟ್ಕೋಸಿ ಟಿಕೆಟ್ ಯಾವಾಗ ಬೇಕು ನಾನು ಇನ್ನೊಂದು ಡೈಲಾಗ್ ಕೇಳ್ತೀನಿ ಯತ್ನಾಳ್ ನೀವ್ ಯಡಿಯೂರಪ್ಪನವ್ ಬೈತಿರಲ್ವಾ ನಿರಾಣಿನ್ ಪಿಂಪಂತಿರಲ್ವಾ ಯಾಕಿತೋಗಿರ ಪಾಟೀಲ್ ಇದೀರಾ ಬೊಮ್ಮಾಯಿಗೆ ಬೈತಿರ ತಾನೆ ರಾಜೀನಾಮೆ ಕೊಟ್ಟ ಆಚಕ್ ಬನ್ನಿ ನಿಂತ್ಕಳಿ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಚಿಹ್ನಡಿ ಅಲ್ಲ ಜೆಡಿಎಸ್ ಬಡ ಆಲೆತ್ಬಿಟ್ಟವ್ರೆ ಪಕ್ಷೇತರನಾಗಿ ಯತ್ನಾಳು ಗೆದ್ದು ಬಂದರೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಲೀಡರ್ ನಾನು ಅವ್ರಿಗೆ ಹೋಗ್ಬಿಟ್ಟು ಕೈ ಮುಗಿದು ಬನ್ನಿ ಸ್ವಾಮಿ ಇಂಟರ್ವ್ಯೂ ಮಾಡ್ತೀನಿ ಕರೆದೊಂದು ಇಂಟರ್ವ್ಯೂ ಮಾಡ್ತೀನಿ ಯತ್ನಾಳ್ ಎರಡ್ ಸಾವಿರದ ಎಂಟರಲ್ಲಿ ದೇವರಾಯಪ್ಪ ಬಿಜೆಪಿಯಲ್ಲಿ ಸೋತಿದ್ನೂ ನೋಡಿದ್ದೀನಿ ಯತ್ನಾಳ್ ಎರಡ್ ಸಾವಿರದ ಹದ್ಮೂರಲ್ಲಿ ಜೆಡಿಎಸ್ ಇಂದ ವಿಜಯಪುರ ನಗರದ ಸೋತಿರದ್ನು ನೋಡಿದ್ದೀನಿ ಯತ್ನಾಳ್ ಈಗ ಮಾತಾಡ್ತಿರೋದು ನೋಡ್ತಿದೀವಿ ಯತ್ನಾಳ್ ರಾಜೀನಾಮೆ ಬಿಸಾಕಿ ರಾಜೀನಾಮೆ ಬಿಸಾಕ ಬಂದು ನಿಂತಕೊಳ್ಳಿ ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ನ್ನು ಬುಟ್ಬಿಟ್ಟು ನೋಡಣ್ಣ ನಿಂತಳ್ತರೆ ಏನು ಕಮಿಷನ್ ತಗೊಳ್ಳಿದ್ಕೊಳ್ಳುವ ಹ್ಮ್ ಭ್ರಷ್ಟಾಚಾರಿಗಳ ಎಡಿರಪ್ಪ ಅವರ ಬೈತಿರಲ್ಲ ನೀವು ಇವರು ಅಂತ ಆ ಪಾಟೀಲಿ ಯಾಕಿದಿರಿ ಯಾಕ್ನಾಳ್ ಬಿಟ್ಟು ಬನ್ನಿ ರಾಜೀನಾಮೆ ಕೊಟ್ಟಾಚಕೆ ಯೆಸ್ ವಿಜಯಪುರ ನಗರದಿಂದ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದು ಅವ್ವ ಸವಾл ಹಾಕಿ ಅರ್ಥ ಇರುತ್ತ ಅದಕ್ಕೆ ಏನೇ ಚರ್ಚೆ ಮುಂದೋರ್ಸರಿ ಹಿಂಗೆ ಹೋಗ್ತಿರುತ್ತೆ ಮುಂದಿನ ಜಿಲ್ಲೆ ಕಡೆ ನಾವಿಗ ಗಮನ ಕೊಡೋಣ ಯೆಸ್